वेदव्यास गुणावास विद्याधीशसतावश मांनीशं गतक्लेशं कुर्वनाशं हरे निशं सौष्टभं स्वास्थ्यं स्थितिश्रेयो यशस्सुखं जयो वपुच्च तत्सव चिंतनी विलघ्नतात श्रीगुरुभ्यो नम वर्षद धनुर्राशिया गोचारस्थितिया ಗ್ರಹ ಪ್ರಭಾವದ ಫಲಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋದಾದರೆ ಧನುರ್ ರಾಶಿಯಲ್ಲಿ ರವಿ ಮತ್ತು ಬುಧಗ್ರಹನ ಉದಯ ಸ್ಥಿತಿ ಹೇಳುವುದು ವರ್ಷಾರಂಭ ಕಾಲದಲ್ಲಿ ಇರುವಂಥದ್ದು ದ್ವಿತೀಯದಲ್ಲಿ ಶುಕ್ರ ಮತ್ತು ಶನಿಯ ಉದಯ ಸ್ಥಿತಿ ಚತುರ್ಥದಲ್ಲಿ ಗುರುವಿನ ಉದಯ ಸ್ಥಿತಿ ಪಂಚಮದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ಸ್ಥಿತಿ ಷಷ್ಠದಲ್ಲಿ ಕುಜನ ಉದಯ ಸ್ಥಿತಿ ಹೀಗೆ ಗ್ರಹಸ್ಥಿತಿಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ ಕರ್ಮಪತಿಯಾದಂತಹ ಮತ್ತು ಸಪ್ತಮಾಧಿಪತಿಯಾದಂತಹ ಬುಧ ರಾಶಿಯಲ್ಲಿ ಉದಯವನ್ನು ಕೊಟ್ಟದ್ದು ರವಿಯ ಯೋಗದಲ್ಲಿ ಉದಯವನ್ನು ಕೊಟ್ಟದ್ದು ಇದರ ಫಲಚಿಂತನೆಗಳನ್ನು ಮಾಡುವಾಗ ವೃತ್ತಿಕ್ಷೇತ್ರದಲ್ಲಿ ಅತ್ಯಂತ ಸಮಾಧಾನ ಅಭಿವೃದ್ಧಿ ಪ್ರಗತಿ ಹೇಳುವಂತಹ ಫಲಗಳು ಕಂಡುಬರ್ತಾ ಇದೆ ಸಾಂಸಾರಿಕವಾದಂತಹ ಜೀವನ ಮತ್ತು ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದಷ್ಟು ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ಕುಟುಂಬ ಸೌಖ್ಯ ಫಲ ಹೇಳುವಂಥದ್ದು ಈ ರಾಶಿಯವರಿಗೆ ಕಂಡು ಬರ್ತಾ ಇರುವಂಥದ್ದು ವಿದ್ಯಾಕಾರಕ ಜ್ಞಾನಕಾರಕನಾದಂತಹ ಬುಧ ಸಪ್ತಮಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟದ್ರಿಂದ ವಿದ್ಯೆಯ ಕ್ಷೇತ್ರದಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಫಲವನ್ನು ಸೂಚನೆಯನ್ನು ಮಾಡುತ್ತದೆ ಅರ್ಥಾತ್ ನಿಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಶ್ರಮಕ್ಕೆ ಪೂರಕವಾದಂತಹ ಫಲಗಳು ನಿರೀಕ್ಷೆಗೆ ಸರಿಯಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗಲಿಕ್ಕುಂಟು ದೈಹಿಕವಾದಂತಹ ಆರೋಗ್ಯದ ಸ್ಥಿತಿ ಹೇಳುವಂಥದ್ದೇನಿದೆ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣಬಹುದಾದಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ ಕಾರಣ ರೋಗ ಭಾವಾಧಿಪತಿಯಾದಂಥವನು ಒಬ್ಬ ಪಂಚಮದಲ್ಲಿದ್ದಾನೆ ರೋಗ ಭಾವದಲ್ಲಿ ಷಷ್ಠದಲ್ಲಿ ಕುಜ ಇದ್ದಾನೆ ಹಾಗಾಗಿ ರಕ್ತ ಸಂಬಂಧವಾದಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು ಬಹುಕಾಲದಿಂದ ಶನಿಯ ಪೀಡೆ ಹೇಳುವಂಥದ್ದು ನಿಮ್ಮ ರಾಶಿಗಿತ್ತು ಸದ್ಯೋ ಭವಿಷ್ಯತ್ತಿನಲ್ಲಿ ಶನಿ ನಿಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಹೋಗುವಂತಹ ಸ್ಥಿತಿ ಉಂಟು ಹಾಗಾಗಿ ಶನಿಯ ಪೂರ್ಣ ಬಾಧೆಯಿಂದ ಮುಕ್ತಿಯಾಗುವಂತಹ ಯೋಗ ಮತ್ತು ಕಾಲ ಹೇಳುವಂತಹದ್ದು ಸನ್ನಿಹಿತವಾಗಿರುವಂಥದ್ದು ತಾವುಗಳು ರಾಶ್ಯಾಧಿಪತಿಯಾದಂತಹ ಗುರುವಿನ ಒಂದು ಆರಾಧನೆಯನ್ನು ಮಾಡುವಂಥದ್ದು ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡುವುದು ಶಿವನ ಆರಾಧನೆಯನ್ನು ಮಾಡುವಂಥದ್ದು ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ನಿಮ್ಮ ಕುಲದೇವತಾರಾಧನೆ ಗ್ರಹದೇವತಾರಾಧನೆಗಳನ್ನು ಮಾಡುವಂಥದ್ದು ಇಂತಹ ಆರಾಧನೆಗಳಿಂದ ದೈಹಿಕ ಮಾನಸಿಕವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನೊಂದು ಋಣಾತ್ಮಕವಾದಂತಹ ಫಲಗಳುಂಟು ಅದರಿಂದ ಮುಕ್ತಿಯನ್ನು ಹೊಂದುವುದಕ್ಕೆ ಖಂಡಿತವಾಗಲು ಸಾಧ್ಯ ಆಗುತ್ತದೆ ಒಂದಷ್ಟು ಏನೊಂದು ಸಂವತ್ಸರಕ್ಕೆ ಸಂಬಂಧಪಟ್ಟಂಥ ಋಣಾತ್ಮಕ ಫಲಗಳಿದ್ದಾವೆ ಅದರಿಂದ ಒಂದಷ್ಟು ಮುಕ್ತಿಯನ್ನು ಹೊಂದುವಂಥದ್ದು ಜೊತೆಯಲ್ಲಿ ಸಮಾಧಾನದ ಸ್ಥಿತಿ ನಿರ್ಮಾಣ ಆಗುವಂಥದ್ದು ಇದಕ್ಕೆ ಸೂಚಿಸಿದಂತಹ ಆರಾಧನೆಗಳನ್ನು ನಡೆಸ್ಕೊಳ್ತಾ ಹೋಗಿ ಖಂಡಿತವಾಗಲೂ ಕೂಡ ಶುಭ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಉಂಟು